हाय फ्रेंड्स, बन्नी इवत्तिन ई वीडियोदल्लि मोट्टे सांबार माड्तिदीनि। ब्याचुलर गे तुंबा ईजियागि माड्कोळ्ळबहुदु। हागे हेगे माडोदु अंत नोड्कोंडु बरोण। इवाग ओंदु बाण्ले इट्कोंडु अदक्के 2 3 टेबल स्पून एण्णे हाकोंडिदीनि। एण्णे बिसि आग्तिद हागेने ಒಂದು ಎರಡು ಮೀಡಿಯಂ ಸೈಜಿನ ಈರುಳ್ಳಿನ ಕಟ್ ಮಾಡ್ಕೊಟ್ಟಿದ್ದೀನಿ। ಅದರಲ್ಲಿ ಒಂದು ಅರ್ಧನ ಮಾತ್ರ ಸ್ವಲ್ಪ ಎತ್ತಿ ಇಟ್ಕೊಂಡಿದ್ದೀನಿ ಒಗ್ಗರಣೆಗೆ। ಇನ್ನು ಮಿಕ್ಕಿದ್ದೀನಿ ಇಲ್ಲಿ ಹಾಕಿ ಇದು ಮಾಡ್ಕೊಳ್ತಿದ್ದೀನಿ। ಅದು ಫ್ರೈ ಆಗ್ತಿದ್ದ ಹಾಗೇನೆ ನಾನಿಲ್ಲಿ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ಕೊಂಡು ಅದನ್ನು ಕೂಡ ಫ್ರೈ ಮಾಡ್ಕೊಳ್ತಿದ್ದೀನಿ। ನೀವು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಇಲ್ಲ ಅಂತಂದರೆ ನೀವು ಶುಂಠಿ ಬೆಳ್ಳುಳ್ಳಿನೂ ಕೂಡ ಹಾಕ್ಕೊಳ್ಬೋದು। ಅದು ಅದೆಲ್ಲ ಫ್ರೈ ಆದಮೇಲೆ ನಾನಿಲ್ಲಿ ಒಂದು ಎರಡು ಮೀಡಿಯಂ ಸೈಜಿನ ಟೊಮೆಟೋನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ। ಅದನ್ನು ಕೂಡ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ। ಇದು ಫ್ರೈ ಆಗಿ ಇದು ತುಂಬ ಬೇಯಬೇಕು ಅಂತ ಏನಿಲ್ಲ, ಸ್ವಲ್ಪ ಅರ್ಧಂಬರ್ಧ ಬೆಂದ್ರೂ ಸಾಕು ಎಣ್ಣೆಯಲ್ಲಿ। ಸೊ ಇವಾಗ ಇದನ್ನು ಈ ಕಡೆ ಒಂದು ಮಿಕ್ಸಿ ಜಾರಿಗೆ ಕೊತ್ತಂಬರಿ ಹಾಗೆ ನಾವೇನು ಫ್ರೈ ಮಾಡ್ಕೊಳ್ತೀವಿ ಅಂತ ಅದು ಟೊಮೆಟೊ ಈರುಳ್ಳಿ ಶುಂಠಿ ಅದನ್ನು ಅದನ್ನು ಕೂಡ ಹಾಕ್ಕೊಂಡು ನೀಟಾಗಿ ನುಣ್ಣಗೆ ರುಬ್ಕೋಬೇಕು। ಇವಾಗ ನಾನಿಲ್ಲಿ ಇದಕ್ಕೆ 4 ಲವಂಗ, ಒಂದು ಅರ್ಧ ಚಕ್ಕೆ, ಹಾಗೆ ಒಂದೂವರೆ ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡರು ಇದಕ್ಕೆ ಹಾಕ್ಕೊಂಡು ನಾನು ಇದನ್ನ ನುಣ್ಣಗೆ ರುಬ್ಕೊಂಡು ಬರ್ತೀನಿ। ನೋಡಿ ಇವಾಗ ಇದು ನುಣ್ಣಗೆ ರುಬ್ಕೊಂಡಾಗಿದೆ। ಈಗ ಅದೇ ಬಾಂಡ್ಲಿಗೆ ತಿರ್ಗಿ ಒಂದು 2 to 3 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡು ಎಣ್ಣೆ ಹಾಕೋಬೇಕು। ಈ ಎಣ್ಣೆ ಬಿಸಿ ಹಾಕ್ತಿದ್ದಾಗೇನೆ ನಾವು ಅವಾಗಲೇ ಅರ್ಧ ಎತ್ತಿಟ್ಕೊಂಡಿದ್ವಲ್ಲ ಈರುಳ್ಳಿನ ಅದನ್ನು ಇದಕ್ಕೆ ಹಾಕ್ಕೊಳ್ತೀನಿ। ಹಾಕ್ಕೊಂಡು ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಕಲರ್ ಚೇಂಜ್ ಆಗೋವರೆಗೂ। ಅದು ಕಲರ್ ಅದು ಹಾಕ್ತಿದ್ದ ಹಾಗೇ ಇದಕ್ಕೆ ನಾನು ಖಾರಕ್ಕೆ ತಕ್ಕಷ್ಟು ಅಷ್ಟು ಪುಡಿ ಹಾಕ್ಕೊಂಡಿದ್ದೀನಿ। ನಿಮ್ಗೆ ಎಷ್ಟು ಬೇಕೋ ನೋಡ್ಕೊಂಡು ನೀವು ಹಾಕ್ಕೊಳ್ಳಿ। ಹಾಕ್ಕೊಂಡು ಇದಕ್ಕೆ ಫ್ರೈ ಸ್ವಲ್ಪ ಫ್ರೈ ಆಡಿಸ್ಕೊಂಡು ಇವಾಗ ಇದಕ್ಕೆ ನಾವು ಉಬ್ಬಿಟ್ಕೊಂಡಂಥ ಮಸಾಲೆನ ಹಾಕೋಬೇಕು। ಈ ಥರ ಅಚ್ಚಕಾಲ ಪುಡಿ ಹಾಕೋದ್ರಿಂದ ಈ ಟೈಮಲ್ಲಿ ಹಾಕೋದ್ರಿಂದ ಕಲರು ತುಂಬಾ ಚೆನ್ನಾಗಿ ಬರುತ್ತೆ। ನಿಮಗೆ ಬೇಡ ಅಂದರೆ ನೀವು ಮಿಕ್ಸಿಲಿ ರುಬ್ಬೋ ಟೈಮಲ್ಲೇ ಹಾಕ್ಕೊಂಡು ರುಬ್ಬೋಬೋದು। ಹಾಗೆ ಇವಾಗ ಇದಕ್ಕೆ ನಾನು ಅದೇ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ಇದಕ್ಕೆ ಆ್ಯಡ್ ಮಾಡ್ಕೊಂಡಿದ್ದೀನಿ। ಈಗ ಇದಕ್ಕೆ ಥಿಕ್ನೆಸ್ ಗ್ರೇವಿ ಥಿಕ್ನೆಸ್ ಎಷ್ಟು ಬೇಕು ನೋಡಿಕೊಂಡು ನೀವು ನೀರನ್ನ ಆ್ಯಡ್ ಮಾಡ್ಕೊಳ್ಳಿ। ನನಗೆ ಈ ಕ್ವಾಂಟಿಟಿಗೆ ಬೇಕಿತ್ತು, ಸೊ ಆ್ಯಡ್ ಮಾಡ್ಕೊಂಡಿದ್ದೀನಿ। ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಸ್ವಲ್ಪ ಕಸೂರಿ ಮೇಥಿ ಹಾಗೆ ಇಲ್ಲಿ ನಾನು ಎಗ್ ಮಸಾಲ ಯೂಸ್ ಮಾಡ್ತಾಯಿದ್ದೀನಿ। ನೀವು ನಿಮ್ಮ ಹತ್ರ ಎಗ್ ಮಸಾಲ ಇಲ್ಲ ಅಂದರೆ ಚಿಕನ್ ಮಸಾಲ, ಮಟನ್ ಮಸಾಲ ಯಾವ್ದು ಬೇಕಾದರೂ ಯೂಸ್ ಮಾಡ್ಕೋಬೋದು, ಎಲ್ಲನೂ ಚೆನ್ನಾಗೇ ಇರುತ್ತೆ ಟೇಸ್ಟು। ಹಾಕ್ಕೊಂಡು ಇವಾಗ ಇಲ್ಲ ಅನ್ನೋಷ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತೀನಿ। ನೀಟಾಗಿ ಮಿಕ್ಸ್ ಮಾಡಿ ಮುಚ್ಚಳ ಮುಚ್ಚಿ ಒಂದು ಹೈ ಫ್ಲೇಮಲ್ಲಿ ಒಂದು 2 to 3 ನಿಮಿಷ ಚೆನ್ನಾಗಿ ಕುದಿಸ್ಕೊಂಡ್ರೆ ಸಾಕು. ಇನ್ನು ನಾವು ಈರುಳ್ಳಿ ಟೊಮೆಟೊ ಎಲ್ಲ ಫ್ರೈ ಮಾಡಿ ಅಲ್ವಾ ಮಿಕ್ಸಿಲಿ ರುಬ್ಬಿರೋದು, ಸೊ ಜಾಸ್ತಿ ಹೊತ್ತೇನು ಬೇಕಾಗಲ್ಲ. ಸೊ ಅದನ್ನು ಕುದಿಯಾಗಿ ಇಟ್ಬಿಟ್ಟು ಈ ಕಡೆ ನಾನು ಮೊಟ್ಟೆನ ಈ ಥರ ಒಡೆದು ಹಾಕ್ಕೊಳ್ತಾ ಇದ್ದೀನಿ. ಈ ಥರ ಬಟ್ಟಲೆಯಲ್ಲಿ ಒಡೆದು ಹಾಕ್ಕೊಂಡು ಅದನ್ನು ನಾನು ಅಲ್ಲಿ ಹಾಕ್ತೀನಿ. ನೀವು ಬೇಕಾದ್ರೆ ನಿಮ್ಗೆ ಡೈರೆಕ್ಟಾಗಿ ಹಾಕೋಕ್ಕೆ ಆಗುತ್ತೆ ಅನ್ನೋದ್ರೆ ನೀವು ಮೊಟ್ಟೆನ ಅಲ್ಲೇ ಒಡೆದು ಅಲ್ಲೇ ಹಾಕ್ಬೋದು, ಇಲ್ಲಾಂದರೆ ನೀವು ಮೊಟ್ಟೆನ ಬೇಯಿಸಿ ಕೂಡ ಹಾಕ್ಕೊಳ್ಬೋದು. ನೋಡಿ ಇಲ್ಲಿ ಚೆನ್ನಾಗಿ ಕುದಿ ಬಂದಿದೆ. ಇವಾಗ ಇದನ್ನು ಸಿಮ್ಮಲ್ಲಿಟ್ಕೊಂಡು ಸಿಮ್ಮಲ್ಲಿಕ್ಕೋಬೇಕು. ಈ ಥರ ಮೊಟ್ಟೆ ಹಾಕ್ಕೊಂಡ ಮೇಲೆ ಸಿಮ್ಮಲ್ಲಿಟ್ಕೊಂಡು ಈ ಥರ ಬಟ್ಟಲಲ್ಲಿ ಹಾಕ್ಕೊಂಡು ಹಂಗೆ ಹಾಕೋದ್ರಿಂದ ನೀಟಾಗಿ ಒಂದೇ ಕಡೆ ಸಿಗುತ್ತೆ. ನಾನು ಇಲ್ಲಿ 4 ಮೊಟ್ಟೆ ಹಾಕ್ಕೊಂಡಿದ್ದೀನಿ. ಒನ್ ಟೈಮ್ಗೆ ಇಬ್ಬರಿಗಾಗೋಷ್ಟು ನಾನು ಇಲ್ಲಿ ಮಾಡ್ತಾ ಇರೋದು. ನೀವು ಜಾಸ್ತಿ ಜನಕ್ಕೆ ಮಾಡಬೇಕಾದ್ರೆ ನೀವು ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಮಾಡ್ಕೊಳ್ಳಿ. ಸೊ ಇಲ್ಲಿ ನಾನು 4 ಮೊಟ್ಟೆ ಹಾಕ್ಕೊಂಡಿದ್ದೀನಿ. ಹಾಕಿ ಇವಾಗ ಇದನ್ನು ಮುಚ್ಚಳ ಮುಚ್ಚಿ ಸಿಮ್ಮಲ್ಲೇ ಒಂದು 5 ನಿಮಿಷ ಬೇಯಿಸ್ಕೋಬೇಕು. ನೋಡಿ ಇವಾಗ ಇದು 5 ನಿಮಿಷ ಆಗಿದೆ. ನೋಡಿ ನೀಟಾಗಿ ಬೆಂದಿ ಎಲ್ಲ ಮೇಲೆ ಬಂದಿದೆಲ್ಲ. ಐ ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.